ಗುರು ಸಡನ್ ಆಗಿ ಹಿಂದೆ ತಿರುಗಿ ನೋಡ್ಬೇಡ, ನೀನ್ ಹಿಂದ್ಗಡೆ ಒಂದ್ ಸೂಪರ್ ಹುಡುಗಿ. ಖುಷ್, ನೀ ತುಂಬಾ ಅದೃಷ್ಟವಂತ ಕಣೋ, ಹುಡುಗಿ ಸಾಕ್ಷಾತ್ ಸೀತೆ ಇದ್ದಾಗಿದ್ದಾಳೆ. ಹುಡುಗ ಹೇಗಿದ್ದಾನೆ ಹೆಸರು ಡೀಟೇಲ್ಸ್ ಎಲ್ಲ ತಿಳ್ಕೊ, ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡೋಣ. ಇವಳು ಯಾವ ಆಂಗಲ್ ನಿಂದ ಸೀತೆ ತರ ಕಾಣಿಸಿದ್ಲು? ಖುಷ್, ಹುಡುಗಿ ಹೇಗನ್ಸಿದ್ಲು? ನನಗೆ ಮದುವೆ, ಆ ಹುಡುಗಿ ಎರಡು ಬೇಡ. ಮಾಸ್ಕ್ ಅಲ್ಲಿ ಸೈನ್ ಹಾಕೋ ಅಂದ್ರೆ ಒಳ್ಳೆ ಆಸ್ತಿ ಪತ್ರಕ್ಕೆ ಸೈನ್ ಹಾಕೋ ತರ ಬಿಲ್ಡ್ ಅಪ್ ಕೊಡ್ತಾನೆ ಸರ್. ಈ ಪೇರೆಂಟ್ಸ್ಗೆ ಮಾರ್ಕ್ಸ್ ಮದುವೆಗಿಂತ ಮಕ್ಕಳು ಮುಖ್ಯ ಅಂತ ಪ್ರೂವ್ ಮಾಡ್ಬೇಕು. ಮನೆ ಬಿಟ್ಟೋಗೋಣ, ಬನ್ನಿ, ನಿಮ್ಮನೆ ದಾರಿ ತೋರಿಸಿ, ನಾವು ನಿಮ್ಗೊಂದು ದಾರಿ ತೋರಿಸ್ತೀವಿ. ಮೇಡಮ್, ಟೆನ್ಷನ್ ಅಲ್ಲಿ ನೀವು ಜಗತ್ತಿನ ಎರಡನೇ ಅದ್ಭುತ ಸುಂದರಿ ತರ ಕಾಣಿಸ್ತೀರಾ. ಫಸ್ಟ್ ಯಾರು? ಶ್ವೇತಾ ಶಿವೋತ್ಸವ. ನಂಗೆ ಮಲ್ಗಕ್ ಮುಂಚೆ ಡೈರಿ ಬರ್ದ ಅಭ್ಯಾಸ. ನನಗೂ ಮಲ್ಗಕ್ ಮುಂಚೆ ಏನಾದ್ರು ಬರೀಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಏನ್ ಬರೀತೀರಾ? ಮೊದ್ಲು ಆ ಈ ಬರಿತಾ ಇದ್ದೆ, ಈಗ ಈಗ ಓ ಔ ಅಂ ಅಹ. ನೀವೇನೇ ಹೇಳಿ, ಮಕ್ಕಳು ಮಾಡೋದೇ ಚಂದ. ಹೌದೌದು, ಮಕ್ಕಳು ಮಾಡೋದೇ ಚಂದ. ಇವನ್ ಮುಂಚೆ ನಾನು ಹೀಗೇನಾ? ಮುಂಚೆ ಇದಕ್ಕಿಂತ ಜಾಸ್ತಿ ಇದ್ದ, ಇನ್ನ ನೋಡ್ಮೇಲೆ ಸ್ವಲ್ಪ ಡಿಸೆಂಟ್ ಆಗಿದ್ದಾನೆ. ಮೇಡಮ್, ನನಗೆ ಏನ್ ಅನ್ಸುತ್ತೆ, ಅದನ್ನ ಪಟ್ ಅಂತ ಹೇಳ ಅಭ್ಯಾಸ. ತಟ್ ಅಂತ ಹೇಳಿ. ಐ ಲವ್ ಯು ಮೇಡಮ್. ಎಲ್ಲೂ ಬಾರದ ಹೃದಯ ನನಗೆ ಉಚಿತ ನೀಡುವೆಯ. ನನಗಿಷ್ಟ ಆಗದೆ ಇರೋದನ್ನ ಬೇಡ ಅಂತ ಹೇಳೋ ಅಭ್ಯಾಸ ಇದೆ ನನಗ್. ನೀವ್ ಇಷ್ಟ ಇಲ್ಲ ಮಿಂಚಿ ತರ ಬಂದ್ಲು, ಮಿಂಚಿ ತರನೇ ಹೋದ್ಲು, ಮಳೆ ಮಾತ್ರ ಬರ್ಲೇ ಇಲ್ಲ. ನೀವು ನಂದು ಕಾಳು ಹಾಕ್ತಿದ್ದೀರಾ? ಊರ್ ತುಂಬಾ ಸುಂದರಿಯರಿದ್ರು, ನನ್ ಹಾರ್ಟ್ ಅನ್ನೋ ಊರ್ಗೆ ನೀನೊಬ್ಳೇ ಸುಂದರಿ ಅಂತ ಹೇಳ್ತಿದ್ರಿ, ಈಗೇನಾಯ್ತು? ಈ ಹುಡುಗಿರ್ ಹಾರ್ಟು ತುಂಬಾ ಚಿಕ್ಕದು, ಗುಬ್ಬ ಚಿಗೂಡ್ತಾರ. ಆದ್ರೆ ಹುಡುಗರ ಹಾರ್ಟು ತುಂಬಾ ವಿಶಾಲವಾದ್ದು. ಎಷ್ಟೇ ಹುಡುಗಿರ್ ಬಂದ್ರು ಕರೆದು ಜಾಗ ಕೊಡ್ತೀನಿ. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ನಾನು ನೀವು ಒಂದೇ ಟೈಮಲ್ಲಿ ಹುಟ್ಟಿದೀವಿ ಅಂದ್ರೆ, ನಮ್ ಪೇರೆಂಟ್ಸು ನಿಮ್ ಪೇರೆಂಟ್ಸು ಒಂದೇ ಟೈಮಲ್ಲಿ ದೇವರಿಗೆ ಹರಕೆ ಹೋಗ್ತಿರ್ಬೋದು ಅಂತ ಹೇಳಕ್ ಬಂದೆ ಅಷ್ಟೇ. ನೀವ್ ಯಾಕೋ ಒಂಥರ ಡಬಲ್ ಮೀನಿಂಗ್ ಅಲ್ಲೇ ಮಾತಾಡ್ತೀರ. ಹಲೋ, ಹೇಳೋ ಬಾಯಿ ನಾಲ್ಗೆರಡು ಸಿಂಗಲ್, ಮೀನಿಂಗು ಸಿಂಗಲ್ ಆಗೇ ಇರುತ್ತೆ, ಕೇಳೋ ಕಿವಿ ಡಬಲ್. ಅದಕ್ಕೆ ಎಲ್ಲ ಡಬಲ್ ಮೀನಿಂಗ್ ಆಗೇ ಕೇಳಿಸುತ್ತೆ, ನಾವೇನು ಮಾಡಕ್ಕಾಗಲ್ಲ. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ.